ಲೇ ವತ್ಸಲ, ಮೂರು ಬೇಸಿನ ಪಾತ್ರೆ ಬೇಕಾದ್ರೂ ಪಟಪಟ ಅಂತ ತೊಳೆದಾಕ್ಬಿಡ್ತೀನಿ ಕಣೆ. ನನ್ನ ಮಗಳ ಕೈಯಿಂದ ಎರಡು ಎರಡು ಪೇಜ್ ಹೋಮ್ವರ್ಕ್ ಬರ್ಸಕ್ ಆಗ್ತಾ ಇಲ್ಲ ಕಣೆ. ಅದೇನೋ ಮಾಡಿ ನನ್ನ ಬಾಯಿಗೆ ಮಣ್ಣು ತಿನ್ಸಿ ಹೋಗ್ಬಿಡ್ತಾಳೆ ಕಣೆ. ನಿನ್ ಮಗಳು ಹಿಂಗೇನಾ? ನನ್ ಮಗಳೇನಾದ್ರು ಆತರ ಮಾಡಿದ್ರೆ ಕಂಬಿ ಕಾಯಿಸಿ ಬರೆ. ಅಯ್ಯಯ್ಯೋ ಪಾಪ, ಒಂದು ಎರಡು ಗ್ಯಾಪ್ ಇದ್ದಾಗ ಮಾಡ್ಕೋತಾಳೆ ನೋಡಿ. ಆದ್ರೂ ನಿನ್ ಐಡಿಯಾ ಸೂಪರ್ ಕಣೆ. ನಾನು ಇನ್ಮೇಲೆ ಹಿಂಗೆ ಮಾಡ್ತೀನಿ, ಸ್ವಲ್ಪ ಯೋಗ ಮಾಸ್ಟರು, ಡ್ಯಾನ್ಸ್ ಮಾಸ್ಟರು, ಮ್ಯೂಸಿಕ್ ಟೀಚರು ಅವ್ರದ್ದೆಲ್ಲ ನಂಬರ್ ಕಳ್ಸೆ. ನೋಡಪ್ಪ ವಂಶಿ, ಇವಾಗ ಯೋಗ ಮಾಸ್ಟರ್ ಬರ್ತಾರೆ, ಜಾಣ ಮರಿತಾರ, ಅವ್ರು ಏನು ಹೇಳ್ಕೊಡ್ತಾರೋ ಹಂಗೆ ಮಾಡಬೇಕು, ಹಂಗೆ ಕಲಿಬೇಕು. ಓಕೆನಾ? ಇಲ್ಲ ಅಂದ್ರೆ? ಇಲ್ಲ ಅಂತಂದರೆ ಕಬ್ಬನ ಕಾಯಿಸಿ ಬಾಯ್ ಮೇಲೆ ಬರೆ ಎಳೆದು ಬಿಡ್ತೀನಿ. ಅವಳೇನೋ ಯೋಗ ಕಲಿಯಕ್ಕೆ ಹಿಂಗೆ, ಅವಳೆ ನಿನಗೆ ಯಾಕೆ ಈ ಅವತಾರನೋ? ನಾನು ಯೋಗ ಮಾಡಿಬಿಟ್ಟು ಸಣ್ಣ ಆಗೋಣ ಅಂತ. ನೀವಾಗ್ತೀರಾ? ಬೇಡ ಬಿಡಿ, ಯೋಗಗೆಲ್ಲ ಬಗ್ಗುವಂಥ ಬಾಡಿ ಎಲ್ಲ ನಿಮ್ದು. ನಮಸ್ಕಾರ. ನಮಸ್ಕಾರ, ನಾನು ಯೋಗ ಟೀಚರ್, ಯೋಗ ಯೋಗರಾಜ್ ಅಂತ. ಏನಿದು? ಇದು ಸೆಲ್ಫ್ ರೆಸ್ಪೆಕ್ಟ್. ಪುಟ್ಟ, ಈಗ ನೀನ್ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡು. ಯಾಕೆ? ಇದು ಗುರುಗಳು ಕೊಡೋ ರೆಸ್ಪೆಕ್ಟ್. ದೇವ್ರೆ, ಈ ಕೋಳಿಗೆ ಅಂದ ಜ್ವರ ಬಂದು ಬೇಗ ಹೊರಗೆ ಹಾಕ್ಸ್ಕೊಂಬಿಡ್ಲಪ್ಪ. ಏನ್ ಭಕ್ತಿ, ಏನ್ ಭಯ? ಎದಳು ಪುಟ, ಎದಳು. ಏನ್ ಬೇಡ್ಕೊಂಡಮ್ಮ? ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ ಅಂತ ಬೇಡ್ಕೊಂಡೆ. ಅಯ್ಯೋ ಜಾಣ ಮರಿಯ. ಸ್ವಲ್ಪ ನನ್ನ ಮಗಳಿಗೆ ಟೈಮ್ ಕೊಟ್ಟು ಯೋಗ ಹೇಳ್ಕೊಡಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಇನ್ನು ಒಂದು ತಿಂಗಳಲ್ಲಿ ನಿಮ್ಮ ಮಗಳು ಕಾಲಲ್ಲೇ ಸ್ಪೂನ್ ಇಟ್ಕೊಂಡು ಊಟ ಮಾಡ್ತಾಳೆ, ಕಾಲಲ್ಲೇ ದೋಸೆ ಹೊಯ್ತಾಳೆ. ಅಷ್ಟೇ ಯಾಕೆ, ಕಾಲಲ್ಲೇ ತಲೆ ಬಚ್ಕೋತಾಳೆ. ಇದನ್ನೆಲ್ಲ ಮಾಡಕ್ಕೆ ದೇವ್ರು ಕೈ ಕೊಟ್ಟಿದ್ದಾನಲ್ಲ, ಇದನ್ನ ಯಾಕೆ ನನ್ನ ಕಾಲಲ್ಲಿ ಮಾಡ್ಲಿ? ಸೂಪರ್ ಬಗ್ಗರಿ ಕರೆಕ್ಟ್ ಹೇಳ್ದೆ. ಅತ್ತೆ ನೀವು ಸುಮ್ಮನೆ ಮಾಸ್ಟರ್, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾಸ್ಟ್ರೆ, ನಾನು ನಿಮ್ಮ ಕ್ಲಾಸಿಗೆ ಸೇರ್ಕೊಂಡ್ರೆ ಒಂದು ತಿಂಗಳಲ್ಲೇ ಕಾಲಿಂದ ತಲೆ ಬಚ್ಕೋಬೋದಾ? ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡೋಣ.